ಬಿಜೆಪಿಯಲ್ಲಿ ಸುಧಾಕರ್ ಮಾತ್ರ ನಾ ಸೋತಿದ್ದು, ಸುಧಾಕರ್ ಮನೆಗೆ ಸಮಾಧಾನ ಹೇಳಕ್ ಹೋಗ್ತಾರೆ ಅಂತ ಬೊಮ್ಮಾಯಿ ವಿರುದ್ಧವೂ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸೋತ ನಾವ್ಯಾರು ಬೊಮ್ಮಾಯಿಯವರ ಕಣ್ಣಿಗೆ ಕಾಣಿಸ್ಲಿಲ್ವ? ಎರಡು ಖಾತೆ ಕೊಡದಿದ್ರೆ ಪಾರ್ಟಿ ಮುಗಿಸ್ತೇನೆ ಎಂದವರ ಮನೆಗೆ ಹೋದ್ರೆ ನಮಗೆ ಬೊಮ್ಮಾಯಿ ಒಂದು ಕರೆಯನ್ನಾದ್ರೂ ಮಾಡಿದ್ರ ಅಂತ ಬೊಮ್ಮಾಯಿ ವಿರುದ್ಧವೂ ಕೂಡ ಕೆಂಡಾಮಂಡಲರಾಗಿ ನುಡಿದಿದ್ದಾರೆ ರೇಣುಕಾಚಾರ್ಯ. ಬಿಜೆಪಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಯಾರು? ಅರ್ಧ ಲೀಟರ್ ಹಾಲು ಕೊಡ್ತೀನಿ ಅಂದ್ರೆ ಇದು ಪ್ರಣಾಳಿಕೆನ? ಚುನಾವಣೆ ಒಂದು ವಾರ ಇರುವಾಗ ಎದ್ದು ಬಂದಿದ್ದೀರಿ ಅಂತ ಬೊಮ್ಮಾಯಿ ವಿರುದ್ಧ, ಮಾಜಿ ಸಚಿವ ಸುಧಾಕರ್ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ರೇಣುಕಾಚಾರ್ಯ. ನಾನು ವಲಸಿಗರಂತ ಎಲ್ಲಿ ಬಳಸಿಲ್ಲ ಮನೆ ಹೇಳಿದ್ರು. ಅವರು ನಮ್ಮ ಪಕ್ಷಕ್ಕೆ ಬಂದು ಸೇರಿದ ಮೇಲೆ ಅವರು ನಮ್ಮವರೇ ಆಯ್ಕೆಯಾಗಿದ್ದಾರೆ. ಯಾರು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ಲವ? ಸುಧಾಕರ್ ಸೋತಾಗ ಅವ್ರ ಮನೆ ಸಾಂತ್ವನ, ಇವರೆಲ್ಲ ಬೇರೆಯವ್ರು ಯಾರು ಪಕ್ಷದ ಕಣ್ಣಿಗೆ ಕಾಣಲ್ವಾ? ಸುಧಾಕರ್ ಒಬ್ಬರೇ ನಿಮಗೆ ಕಣ್ಣಿಗೆ ಕಂಡಿದ್ದು, ಬಹಳಷ್ಟು ಜನ ಹಿರಿಯರು ಇರಲಿಲ್ಲವ? ಈ ಯಾರು ಹೋದ್ರೆ ಅಷ್ಟೇ, ಯಾಕೆ ಬೇರೆಯವ್ರು ಇರ್ಲಿಲ್ಲ? ನಾವೆಲ್ಲ ಇರ್ಲಿಲ್ವಾ? ಸುಧಾಕರ್ ಒಬ್ಬರೇ ಎಲ್ಲರ ಖಾತೆ ಕೊಡದಾದ್ರೆ ಮುಗಿಸ್ಬಿಡ್ತೀನಿ ಬಿಜೆಪಿ ಅಂದ್ರೆ ಅಂತರ್ಮನೆಗೆ ಹೋಗ್ತೀರಿ? ಸೋತವ್ರು ಯಾರಿಗಾರು ದೂರವಾಣಿ ಕರೆ ಮಾಡಿದೀರಾ? ಮಾತಾಡ್ತೀರಾ ಸೌಜನ್ಯಕ್ಕಾದ್ರು? ನೋಡಿ, ಪ್ರಣಾಳಿಕೆ ಅವರು ಜನವರಿ ತಿಂಗಳಿಂದ ಒಂದೊಂದೇ ಸ್ಕೀಮ್ಗಳು ಗ್ಯಾರಂಟಿ ಗ್ಯಾರಂಟಿ, ಎಷ್ಟು ಗ್ಯಾರಂಟಿ? ಒಂದೊಂದೇ ಬಿಡ್ತಾ ಹೋದ್ರು. ಇವರು ನಮ್ಮವ್ರು ಮಲಗಿದ್ರು, ಬಹುಶಃ ನಿದ್ರೆಯಲ್ಲಿದ್ದರು ಅನ್ಸುತ್ತೆ. ಚುನಾವಣೆ ಒಂದು ವಾರ ಇತ್ತಲ್ಲ, ಅವಾಗ ಎಚ್ಚರಾಯ್ತು. ಅವಾಗೇನು ಅಧಿಕಾರದಾಗಿದ್ದ ಮೂರು ಸಿಲಿಂಡರ್ ಕೊಡಬೇಕಾಯ್ತು. ಅವ ಮೂರು ಸಿಲಿಂಡರ್ ಕೊಡ್ತಿ, ಯಾರು ನಿಮ್ಮ ತಲುಪ್ತು? 5 ಕೆಜಿ ಅಕ್ಕಿ, 5 ಕೆಜಿ ಸಿರಿಧಾನ್ಯ ಅಧಿಕಾರದಾಗಿದ್ದಾಗ ಯಾಕೆ 10 ಕೆಜಿ ಕೊಡಲಿಲ್ಲ? ಅಧಿಕಾರದಾಗಿದ್ದಾಗ 10 ಕೆಜಿ ಕೊಡಲಿಲ್ಲ. ನಾವೆಲ್ಲ ಹೇಳಿದ್ರೆ ಮೋದಿಯವರು ಕೋವಿಡ್ ಬಂದಾಗ ಕೊಟ್ರು ಅಕ್ಕಿ, ಕೊಡೋಕೆ ಹಿಂದೆ ಮುಂದೆ ಮಾಡಿ ಅಕ್ಕಿನ ಕಡಿತ ಮಾಡಿದ್ರು. ಇದ್ರ ಜೊತೆಗೆ ಅರ್ಧ ಲೀಟರ್ ಹಾಲು, ಇವ್ರ ಹಾಲು ಯಾರು ಕೇಳ್ತಾರಣ್ಣ? ಅರ್ಧ ಲೀಟರ್ ಹಾಲು ಮನೆ ಮನೆಗೆ ಅರ್ಧ ಲೀಟರ್ ಹಾಲು. ಆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಭರವಸೆ ಹೇಳಂಗಿದೆ. ಅದಕ್ಕೆ ಯಾರು ಆ ಕಮಿಟಿ ಚೇರ್ಮನ್ ಸದಸ್ಯರು, ನೀವು ಕೊಟ್ಟಂತ ಭರವಸೆಗಳು ಪ್ರಣಾಳಿಕೆಗಳು ನಮ್ಮವ್ರ ತಲುಪಲಿಲ್ಲ ಜನರಿಗೆ. ಆಮೇಲೆ ಇವರು ಸರಿಯಾದ ರೀತಿ ಜಾಹೀರಾತು ಕೊಡಲಿಲ್ಲ. ಕಾಂಗ್ರೆಸ್ ಬರೆದಿದ್ದು ಸಹ ಅವ್ರ ಭರವಸೆಗಳ ಬಗ್ಗೆ ಜನರಿಗೆ ವಿಶ್ವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.